रामकृष्ण जगद्गुरु पादपद्मे तयो श्रुत्वा प्रणमामि मुहुर्मुहुं रत्नाकराधौतपदां हिमालयकिरीटिनीं ब्रह्मराजशिरत्नाढ्यं वन्दे भारतमातरं। ಕ್ಷೇತ್ರದ ಗ್ರಾಮದೇವತೆಯ ಪಾದಾರವಿಂದಗಳಿಗೆ ಶರಣಾಗತಿಯನ್ನು ಬಿಡ್ತಾ ವ್ಯಾಸಪೀಠದ ಲಾಸಿನರಾಗಿರುವಂಥ ಪರಮ ಪೂಜನೀಯ ದಿವ್ಯತ್ರಿಯರಿಗೆ, ನೆಚ್ಚಿನ ಅಣ್ಣನವರಿಗೆ, ಇಲ್ಲಿ ನೆಲೆದಿರುವಂಥ ಎಲ್ಲ ನನ್ನ ನೆಚ್ಚಿನ ದೇಶಭಕ್ತ ಬಂಧುಗಳಿಗೆ, ಹಿಂದೂ ಧರ್ಮದ ರಕ್ಷಕ ಕಾರ್ಯಕರ್ತ ಅಣ್ಣಂದಿರಿಗೆ, ಮಾತಾ ಭಗಿನಿಯರಿಗೆ, ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡ್ತಾ ಇರುವಂಥ ಅರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಂಧುಗಳಿಗೆ ಹಾಗೂ ಎಲ್ಲ ಹಿರಿಯ ಕಿರಿಯರ ಪಾದಗಳಿಗೆ ನನ್ನ ಹಣೆಚ್ಚಿ ನಮಸ್ಕರಿಸುತ್ತೇನೆ. ನೆಚ್ಚಿನ ಬಂಧುಗಳೇ, ಬಹುಶಃ ಕುಂದಗೋಳ ತಾಲೂಕು ಈ ತಾಲೂಕಿನ ಹಿರಿಮೆ ಎಷ್ಟು ದೊಡ್ಡದಿದೆ ಅಂತ ಕೇಳಿದ್ರೆ ನಾನು ಆಗ್ಲೇ ಈ ಗ್ರಾಮದ ಬಗ್ಗೆ ಓದ್ತಾ ಇರ್ಬೇಕಾದ್ರೆ ಅರ್ಥ ಆಯ್ತು. ಕುಂದಗೋಳ ತಾಲೂಕು ನೀಡಿದಂತ ವ್ಯಕ್ತಿಗಳು ಸಾಮಾನ್ಯರಲ್ಲ ಅಂತ, ಯಾರನ್ನ ಇವತ್ತಿಗೂ ಕೂಡ ಇಡೀ ದೇಶ ಆರಾಧಿಸುತ್ತ, ಯಾವ ಹಿಂದೂಸ್ತಾನಿ ಗಾಯಕರಿಗೆ ಈ ದೇಶ ಭಾರತ ರತ್ನವನ್ನ ನೀಡಿ ಅತ್ಯದ್ಭುತ ಗಾಯಕರು ಅಂತ ಬಿರುದನ್ನು ಕೊಟ್ಟಿತ್ತೋ, ಅಂತಹ ಪಂಡಿತ್ ಭೀಮಸೇನ್ ಜೋಶಿ ಅವರನ್ನೇ ಶಿಷ್ಯರನ್ನಾಗಿಸಿ ಭೀಮಸೇನ್ ಜೋಶಿ ಅವರಿಗೆ ಗುರುಗಳಾಗಿ ನಿಂತಂತ ಪಂಡಿತ್ ಸವಾಯಿ ಗಂಧರ್ವರಂತ ಅತ್ಯಂತ ಶ್ರೇಷ್ಠ ಗಾಯಕ ಗುರುಗಳಿಗೆ ಜನ್ಮ ಹಿಡಿದು ಕುಂದಗೋಳ ತಾಲೂಕು ಭಾರತದ ಸಂಸ್ಕೃತಿ ಪರಂಪರೆಯನ್ನ ಆಗಸ್ಟ್ ಹತ್ತರಿಗೆ ಕೊಂಡೊಯ್ದಂತ ತಾಲೂಕಿದ್ರು. ಆದ್ರಿಂದ ಈ ತಾಲೂಕಿನಲ್ಲಿ ನಿಂತು ಮಾತಾಡ್ಲಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಬಹಳ ಜನ ತಾಯಿಗಳು ಸೇರಿದ್ದಾರೆ. ಇವತ್ತಿನ ನಿಮ್ಮ ಗ್ರಾಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಭಜನಾಂಗಳ ಘಟಕ ಉದ್ಘಾಟನೆ ಆಗ್ತಾ ಇದೆ. ಈ ಹಿಂದೂ ಸಂಘಟನೆಗಳು ವಿಶ್ವ ಹಿಂದೂ ಪರಿಷತ್ ಭಜನಾಂಗಳ ಹುಟ್ಟಿ ಇಲ್ಲಿಯವರೆಗೆ ಐದಾರು ದಶಕಗಳು ಕಳೆದಿದೆ. ಈ ಇಷ್ಟು ದಶಕಗಳ ಕಾಲ ವಿಶ್ವ ಹಿಂದೂ ಪರಿಷತ್ ಭಜನಾಂಗಳ ಅಂತ ಹಿಂದೂ ಸಂಘಟನೆಗಳು ಇಲ್ಲಿವರೆಗೂ ದೇಶದಾದ್ಯಂತ ಯಾವ ಕೆಲಸ ಮಾಡುತ್ತಿದೆ ಅಂತ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡಬಹುದು. ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗಳ ಇಲ್ಲಿವರೆಗೂ ಮಾಡಿರುವಂತ ಅತ್ಯದ್ಭುತ ಕೆಲಸಗಳಲ್ಲೊಂದು ಹಿಂದೂ ಧರ್ಮದಲ್ಲಿರುವಂತ ಜಾತಿ ವ್ಯವಸ್ಥೆಯನ್ನ ಕಿತ್ತೆಸೆಯುವುದು. ಹಿಂದೂಗಳಲ್ಲಿ ಇವತ್ತಿನ ದಿನ ಹಿಂದೂಗಳಲ್ಲಿ ಹಿಂದೂ ಧರ್ಮವನ್ನ ಆಳ ಮಾಡಿರುವಂತ ಅತ್ಯಂತ ದೊಡ್ಡ ಕೆಡುಕು ಅಸ್ಪೃಶ್ಯತೆ ಇದೇ ಜಾತಿ ವ್ಯವಸ್ಥೆ ಅಣ್ಣವ್ರು ಆಗಲೇ ಮಾತಾಡಬೇಕಾದ್ರೆ ಉಲ್ಲೇಖ ಮಾಡುವುದು. ಇವತ್ತು ಹಿಂದೂಗಳ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಇಲ್ಲಿ ಇಷ್ಟು ಜನ ಹಿಂದೂಗಳು ಸೇರಿದ್ದೀವಲ್ಲ, ನಾನು ಒಮ್ಮೆ ಪ್ರಾಮಾಣಿಕವಾಗಿ ಪ್ರಶ್ನೆ ಮಾಡ್ಕೊಳ್ಳೋಣ, ಎಷ್ಟು ಜನ ಹಿಂದೂಗಳೇ ಸೇರಿದ್ದೀವಿ ಅಂತ. ಬಹುತೇಕ ಹಿಂದೂಗಳಿಲ್ಲ. ಕಾರಣ, ಒಬ್ಬ ಹಿಂದೂ ತನ್ನಂತಾನು ಹಿಂದೂ ಅಂತ ಗುರುತಿಸ್ಕೊಳ್ಳೋಕೆ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಅಂತ ಗುರುತಿಸ್ಕೊಂತಾನೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬ ಆಗ್ತಾರೆ, ಒಬ್ಬ ಹಿಂದೂ ಗೌಡ ಆಗ್ತಾರೆ, ಒಬ್ಬ ಹಿಂದೂ ಪಂಚಮಸಾಲೆ ಆಗ್ತಾರೆ. ಈ ರೀತಿ ಒಬ್ಬ ಹಿಂದೂ ಬೇಡರಾಗ್ತಾರೆ, ಒಬ್ಬ ಹಿಂದೂ ಹರಿಜನರಾಗ್ತಾರೆ. ಇದು ಹಿಂದೂ ಹಿಂದೂ ಆಗೋದು ಯಾವಾಗ ಅನ್ನೋದು ಪ್ರಶ್ನೆ. ಇಲ್ಲಿ ಅನೇಕ ಜಾತಿಗಳ ವ್ಯವಸ್ಥೆಯಲ್ಲಿ ಒಳಗಾಗಿರುವಂತ ಹಿಂದೂಗಳ ಪರಿಸ್ಥಿತಿ ಯಾವ ಮಟ್ಟಿಗೆ ತಲುಪ ನಿಂತಿದೆ ಅಂದ್ರೆ, ಈ ಹಿಂದೂಗಳ ಜಾತಿ ಪ್ರೇಮ ಧರ್ಮ ಪ್ರೇಮಕ್ಕಿಂತ ಮೇಲ್ ಬೆಳೆದಿದೆ. ಆದ್ರೆ ನಾವು ಹಿಂದೂ ಸಮಾಜ ಅರ್ಥ ಮಾಡ್ಕೊಳ್ಬೇಕು, ಈ ಜಾತಿ ಉಪಜಾತಿ ಮತ ಪಂಥ ಪಂಗಡ ಕುಲ ಇವೆಲ್ಲವೂ ಹಿಂದೂ ಧರ್ಮ ಎಂಬ ಮರಕ್ಕೆ ಬೇರುಗಳಿದ್ದಂತಷ್ಟೇ. ಬೇರುಗಳು ಯಾವತ್ತಿದ್ರೂ ಮರದ ಕೆಳಗೆ ಭೂಮಿ ಒಳಗಿರಬೇಕು. ಅಕಸ್ಮಾತ್ ಈ ಬೇರುಗಳೇನಾದ್ರೂ ನನ್ನ ಮರವನ್ನು ಮೀರಿ ಬೇರು ಬೆಳಿತೀನಿ, ನಾನು ಭೂಮಿಯನ್ನು ಸುಳಿ ಮೇಲೆ ಬರ್ತೀನಿ ಅಂತ ಹೇಳಿದ್ರೆ ಮರ ಕೆಳಗುರುಳುತ್ತೆ. ಅದರ ಅರ್ಥ, ಜಾತಿ ಎಷ್ಟೇ ಆದ್ರೂ ಧರ್ಮದ ಕೆಳಗೆ ಇರಬೇಕು. ಧರ್ಮವನ್ನು ಮೀರಿ ಜಾತಿ ಬೆಳೆದ್ರೆ ಧರ್ಮದ ಹಾಳಾಗುತ್ತೆ. ಅದರ ಅರ್ಥ ಪ್ರತಿಯೊಬ್ಬ ಹಿಂದೂ ಅರ್ಥ ಮಾಡ್ಕೊಳ್ಬೇಕು, ನಮ್ ಜಾತಿ ಪ್ರೇಮ ಎಷ್ಟೇ ನೋಡಿರ್ಲಿ, ನಾವು ಬ್ರಾಹ್ಮಣರಾಗಿರ್ಲಿ, ನಾವು ಲಿಂಗಾಯತರಾಗಿರ್ಲಿ, ನಾವು ಗೌಡ ಆಗಿರ್ಲಿ, ಕುರುಬ ಆಗಿರ್ಲಿ, ಬೇಡರಾಗಿರ್ಲಿ, ವಾಲ್ಮೀಕಿ ಜನಾಂಗದವರಾಗಿರ್ಲಿ, ನಾವು ಹರಿಜನರಾಗಿರ್ಲಿ, ನಾವು ನೇಕಾರರಾಗಿರ್ಲಿ, ಯಾವ ಸಮಾಜದವರಾದ್ರೂ ಪರವಾಗಿಲ್ಲ, ನಮ್ದು ಯಾವುದೇ ಜಾತಿ ಆದ್ರೂ ಪರವಾಗಿಲ್ಲ, ನಮ್ಮ ಜಾತಿಗಳು ಯಾವತ್ತಿದ್ರು ನಮ್ಮ ಮನೆಯ ದೇವರ ಕೋಣೆ ಒಳಗಡೆನೆ ಇರಬೇಕು. ನಮ್ಮ ಮನೆಯ ದೇವರ ಕೋಣೆಯನ್ನು ದಾಟಿ ಮನೆ ಉಸ್ತುವಾಗಿ ಬರಬೇಕಾದ್ರೆ ಪ್ರತಿಯೊಬ್ಬ ಹಿಂದೂ ತನ್ನ ಜಾತಿನ ಮನೆಯಲ್ಲಿ ಬಿಟ್ಟು ಹೆಗಲು ಮೇಲೊಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನೋ ಭಾವನೆ ನಡೆದಿರ್ತಾರೆ ಮಾತ್ರ ಆಗೋದು. ಇವತ್ತಿನ ದಿನ ಈ ಕೆಲಸವನ್ನ, ಈ ಜಾತಿ ವ್ಯವಸ್ಥೆಯನ್ನ ತೊಲಗಿಸಿ ಧರ್ಮವನ್ನ ಸಂಘಟಿಸುವ ಕೆಲಸವನ್ನ ನಿರಂತರವಾಗಿ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗಳ ಮಾಡ್ತಾಲೇ ಬಂದಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ, ಇವತ್ತಿನ ದಿನ ಬಹುಶಃ ಇಡೀ ಹಿಂದೂ ಸಮಾಜ ಹೆಮ್ಮೆ
ಮಾಡಿದ್ವಿ. ಆ ರಾಮ ಮಂದಿರವನ್ನ ನಿರ್ಮಾಣ ಆಗಲಿಕ್ಕೆ ಆ ರಾಮ ಮಂದಿರದ ನಿರ್ಮಾಣ ಸಂದರ್ಭದಲ್ಲಿ ರಾಮ ಮಂದಿರದ ಮೊದಲನೇ ಅಡಿಪಾಯವನ್ನ ಕಲ್ಲನ್ನ ಹಾಕಿದ್ದು ಯಾರು ಅಂತ ಕೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ಇಡೀ ರಾಮ ಮಂದಿರ ನಿರ್ಮಾಣದಲ್ಲಿ ಅತ್ಯಂತ ದೊಡ್ಡ ಪಾತ್ರ ವಹಿಸಿತ್ತು ಇದೇ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಇದೇ ವಿಶ್ವ ಹಿಂದೂ ಪರಿಷತ್ ನ ಕಾರ್ಯಕರ್ತರ ಒಪ್ಪದಲ್ಲಿ ಇಡೀ ಸಮಾಜ ನಿರ್ಧಾರ ಮಾಡ್ತು ಇಡೀ ಹಿಂದೂ ಸಮಾಜ ನಿರ್ಧಾರ ಮಾಡ್ತು ಇಷ್ಟು ವರ್ಷಗಳ ಹೋರಾಟದಲ್ಲಿ ಅತ್ಯಂತ ದೊಡ್ಡ ಪಾತ್ರ ವಹಿಸಿ ಕಾಶಿಯಲ್ಲಿ ಅಂತ ನಿಂತಂತ ವಿಶ್ವ ಹಿಂದೂ ಪರಿಷತ್ ನ ಕಾರ್ಯಕರ್ತರ ಕೈಯಲ್ಲಿ ರಾಮ ಮಂದಿರದ ಮೊದಲನೇ ಕಲ್ಲು ಇಡಬೇಕು ಅಂತ ನಿರ್ಧಾರ ಆಯ್ತು ಆದ್ರೆ ವಿಶ್ವ ಹಿಂದೂ ಪರಿಷತ್ ನ ಯಾವ ಕಾರ್ಯಕರ್ತರ ಕೈಯಲ್ಲಿ ರಾಮ ಮಂದಿರದ ಮೊದಲನೇ ಅಡಿಪಾಯ ಹಾಕಿಸಬೇಕು ಅನ್ನ ಪ್ರಶ್ನೆ ಬಂದಾಗ ವಿಶ್ವ ಹಿಂದೂ ಪರಿಷತ್ ನಿರ್ಮಾಣ ಮಾಡ್ತು ನಮ್ಮ ದೇಶದಲ್ಲಿ ಒಂದು ವ್ಯವಸ್ಥೆ ಇದೆ ನಮ್ಮ ಧರ್ಮದಲ್ಲಿ ಕೆಲವೊಂದಿಷ್ಟು ಜನ ಈ ಜಾತಿ ಪದ್ಧತಿಯನ್ನ ಪಾಲಿಸ ಹೇಳ್ತಾರೆ ಹರಿಜನರನ್ನ ನಾವು ದೇವಸ್ಥಾನ ಬಿಡೋದಿಲ್ಲ ಅಂತ ವಿಶ್ವ ಹಿಂದೂ ಪರಿಷತ್ ನಿರ್ಧಾರ ಮಾಡ್ತು ಅದೇ ಹರಿಜನ ಸಮಾಜಕ್ಕೆ ಸೇರಿದಂತ ಕಾಮೇಶ್ವರ್ ಚೌಟಾಲ್ ಎಂಬ ಹರಿಜನ ಸಮಾಜದ ವ್ಯಕ್ತಿಯನ್ನ ಕರ್ಕೊಂಡು ರಾಮ ಆಶೀರ್ವಾದದೊಂದಿಗೆ ಹಿಂದೂ ಧರ್ಮ ಸಂಘಟಿತವಾಗಿ ತಾಯಿ
ಊರಿನ ಸಮಸ್ತ ಯಾರ್ಯಾರೆಲ್ಲ ಪೋಷಕರಿದ್ದಾರೋ ಹಿರಿಯರಿದ್ದಾರೋ
ಶಕ್ತಿ ದೈವಿಕ ನಿಮ್ಮ ಹೆಣ್ಣು ಮಕ್ಕಳನ್ನ ಅಡಿಗೆ ಮನೆಗೆ ಸೀಮಿತ ಮಾಡಬೇಡಿ ಈ ಧರ್ಮ ಯಾವತ್ತಿಗೂ ಹೆಣ್ಣು ಮಕ್ಕಳನ್ನ ಅಡಿಗೆ ಮನೆಗೆ ಸೀಮಿತ ಮಾಡಿದಂತ ಧರ್ಮ ಅಲ್ಲ ಈ ಧರ್ಮ ಹೆಣ್ಣು ಮಕ್ಕಳ ಬೆಳೆಸಿದಂತ ಪರಿ ಅಂತದ್ದು ಅಕಸ್ಮಾತ್ ದಾನೇಶ್ವರ ನಿಮ್ಮ ಮುಂದೆ ನಿಂತುಕೊಂಡು ಒಮ್ಮೆ ಮೊಗಲರ ರಾಣಿಯರನ್ನ ನೆನಪಿಸಿಕೊಳ್ಳಿ ಅಂದಾಗ ನಮ್ಮ ಕಣ್ಣು ಮುಂದೆ ಹೆಚ್ಚು ಚಿತ್ರ ಯಾವ ಚಿತ್ರ ಬರುತ್ತೆ ಕಣ್ಣ ಕೈಯಲ್ಲಿ ಗುಲಾಬಿ ಹಿಡ್ಕೊಂಡು ತನ್ನ ಅಂತಃಪುರದಲ್ಲಿ ಕೂತಿರುವಂತ ಹೆಣ್ಣು ಮಕ್ಕಳ ಭಾವಚಿತ್ರ ಕಣ್ಣು ಮುಂದೆ ಬಂದ್ರೆ ಹೆಚ್ಚು ಹೆಚ್ಚು ನಾನು ಉಪೇಕ್ಷಣ ನಿಂತುಕೊಂಡು ಬ್ರಿಟಿಷರ ರಾಣಿಯರನ್ನ ನೆನಪಿಸಿಕೊಳ್ಳಿ ಇಂಗ್ಲಿಷರ ರಾಣಿಯರನ್ನ ನೆನಪಿಸಿಕೊಳ್ಳಿ ವಿದೇಶದ ರಾಣಿಯರನ್ನ ನೆನಪಿಸಿಕೊಳ್ಳಿ ಅಂತ ತಕ್ಷಣ ನಮ್ಮ ಕಣ್ಣು ಮುಂದೆ ಯಾವ ಭಾವಚಿತ್ರ ಬರುತ್ತೆ ಅಂತ ಹೇಳಿದ್ರೆ ಶೃಂಗಾರ ಮಾಡ್ಕೊಂಡು ವರ್ಣಗಳನ್ನು ತೊಟ್ಟು ತನ್ನ ಅರಮನೆಯಲ್ಲಿ ಕೂತಿರುವಂತ ಹೆಣ್ಣು ಮಗಳ ಭಾವಚಿತ್ರ ಕಣ್ಣು ಮುಂದೆ ಬರುತ್ತೆ ಅದೇ ನಾನು ಇದೇ ಕ್ಷಣ ನಿಮ್ಮ ಮುಂದೆ ನಿಂತುಕೊಂಡು ಭಾರತದ ರಾಣಿಯರನ್ನ ನೆನಪಿಸಿಕೊಳ್ಳಿ ಅಂದಾಗ ಕೈಯಲ್ಲಿ ಹೂ ಹಿಡ್ಕೊಂಡು ಶೃಂಗಾರ ಮಾಡ್ಕೊಂಡು ಅಂತಃಪುರದಲ್ಲಿ ಕೂತಿರುವ ಹೆಣ್ಣು ಮಗಳ ನೆನಪಾಗೋದಿಲ್ಲ ಬದಲಾಗಿ ಭಾರತದ ರಾಣಿಯರ ಅಂದ ಕೂಡಲೇ ಕಚ್ಚೆ ಸೀರೆಯನ್ನು ತೊಟ್ಟು ಕೈಯಲ್ಲಿ ಬಿಚ್ಚು ಕತ್ತನ್ನು ಹಿಡಿದು ಟ್ಯಾಕರೆಯ ಕತ್ತನ್ನು ಕಡಿದು ತನ್ನ ಅಗಸಿಯ ತಾಯಿ ತಂದೆ ತಾಕಿ ಇಲ್ಲಿ ನಾವು
ಸಂಪೂರ್ಣವಾಗಿ ನಂದನಾ ಎಂಬ ಹೆಣ್ಣುಮಗಳು ಅಪ್ಪು ಶೇರ್ ಎಂಬ ಹುಡುಗರಷ್ಟೆ ಪ್ರೀತಿಯಲ್ಲಿ ಬಿದ್ದು ಮನೆ ಬಿಟ್ಟು ಓಡಿದಂತ ಹೆಣ್ಣುಮಗಳು ಕೊನೆಗೆ ಸಿಕ್ಕಿದ್ದು ಶವವಾಗಿ ನೀತು ಎಂಬ ಹೆಣ್ಣುಮಗಳು ಅಕ್ರಮ ಕೃಷಿ ಎಂಬ ಹುಡುಗರಷ್ಟೆ ಓಡಿದಂತ ಹೆಣ್ಣುಮಗಳು ಕೊನೆಗೆ ಸಿಕ್ಕಿದ್ದು ಶವವಾಗಿ ನಿಧಿ
हिंदू जगृतर आगे अनेक बारी अनेक पोषक अयो मरुजीवन बहुत नम हम मुझे मतलब नमेंगे मुजुगर आगते मुजुगर आगे पर्वा ಬೈದಿದ್ದು ಮಾತ್ರ ಅಲ್ಲ ಕಾರಿಗಾಗಿರುವಂತ ಡೆಂಟ್ ಇನ್ ರಿಪೇರಿಗೆ ದುಡ್ಡು ಕಟ್ಟು
ಕೂಸ್ಕೊಂಡು ಕಳಿಸ್ತಾ ಇದೆ ಆದರೆ ನಿನ್ನ ಹಣೆನಲ್ಲಿ ಕುಂಕುಮ ನೋಡಿದ್ರೆ ನೀನೊಬ್ಬ ಹಿಂದೂ ಅಂತ ಸುಮ್ಮನೆ ಬಿಟ್ಟಿದ್ರು ಹೋಗ ಅಂತ ಕಾರಣ ಮಾಡ್ತಾರೆ ನೀವು ಜಾತಿ ಹೆಸರಾದ್ರೂ ದೇಶ ಕಟ್ಟೋಣ ಅಂದ್ರೆ ಈ ಬುದ್ಧಿಜೀವಿಗಳು ಪಂಗಡ ಹೇಳ್ಕೊ ಬರ್ತಾರೆ. ನೀವು
ಬಂಗಾರದ ಹೆಸರಲ್ಲಿ ದೇಶ ಕಟ್ಟೋಣ ಅಂದ್ರೆ ಈ ಬುದ್ಧಿಜೀವಿಗಳು ಭಾಷೆ ಹೇಳ್ಕೊ ಬರ್ತಾರೆ. ಒಟ್ಟಿನಲ್ಲಿ ಯಾವುದು ಅಂತ ಹೇಳ್ತೀವಿ, ದೇಶವನ್ನು ತುಂಡು ಮಾಡಬೇಕಂದ್ರೆ ಈ ಬುದ್ಧಿಜೀವಿಗಳ ಮನೋಭಾವನೆ. ಇಂತಹ ಬುದ್ಧಿಜೀವಿಗಳ ನೂರಾರು ಹಡಗುಗಳ ಮಧ್ಯೆಯೂ ದೇಶ ಕಟ್ಟುವಂತ ಕೆಲಸವನ್ನು ನಾವು ನಿರ್ವಹಿಸಬೇಕು. ಆದ್ರೆ ನಿಜ ಹೇಳಬೇಕು, ನನ್ನ ನೆಚ್ಚಿನ ಬಂಧುಗಳಲ್ಲಿ ಇಷ್ಟೆಲ್ಲ ವರ್ಷದ ಪರಿಣಾಮ, ಇಷ್ಟೆಲ್ಲ ಜಾಗೃತಿ ಪರಿಣಾಮ, ನಿಜವಾಗಲೂ ಹಿಂದೂಗಳು ಸಂಘಟಿತರಾಗಿದ್ದೀವಿ. ಎಷ್ಟೋ ಮಟ್ಟಿಗೆ ಹಿಂದೂಗಳು ಸಂಘಟಿತರಾಗಿದ್ದೀವಿ ಅಂದ್ರೆ, ಕೆಲವು ದಿನಗಳ ಹಿಂದೆ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ನಡೀತು. ಈ ವರ್ಷ ಮಾಡಿದ ರೀತಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಯೊಂದು ಜಯಂತಿಯ ಕಾರ್ಯಕ್ರಮದಲ್ಲೂ ಬೈಕ್ ನ ಮೇಲೆ ಜೈ ರಾಯಣ್ಣ ಜೈ ಭೀಮ್ ಅಂತ ಸ್ಟಿಕ್ಕರ್ ಹಾಕೊಂಡಿರುವಂತ ಯುವಕರು ಸಹ ಹೆಗಲ ಮೇಲೆ ಕೇಸರಿ ಶೈಲಿ ಹಾಕೊಂಡು ಜೈ ಶಿವಾಜಿ ಜೈ ಭವಾನಿ ಅಂತ ವರ್ಷಗಳನ್ನು ಕೂಗ್ತಾ ಹಿಂದೂ ಸಂಘಟನೆ ಕಾರ್ಯಕ್ರಮದಲ್ಲಿ ಬಂದು ಕೂತಿರ್ತಾರೆ. ಏನಕ್ಕೆ ಗ್ರಾಮ ಗ್ರಾಮಕ್ಕೂ ಒಂದೊಂದು ವಿಎಚ್ಪಿ ಮತ್ತು ಬಜರಂಗ ಘಟಕ ಉದ್ಘಾಟನೆ ಆಗಬೇಕು ಅಂದ್ರೆ
Gracias.